ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಜನವರಿ 13, 14 ಮತ್ತು 15, 2018 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಿರ್ಮಿಸಿದ 100ನೇ ಉಪಗ್ರಹವನ್ನು ಉಡಾವಣೆ ಮಾಡಲು ಬಳಸಿದ ರಾಕೆಟ್ ಹೆಸರೇನು? ಉತ್ತರ PSLV C-40. ಭಾರತ ಸೇರಿ 7 ದೇಶಗಳ ಒಟ್ಟು 31 ಉಪಗ್ರಹಗಳನ್ನು ನಭಕ್ಕೆ ಸೇರಿಸಲಾಯಿತು. ಈ ಯೋಜನೆಯಲ್ಲಿ ಭಾರತದ ಕಾರ್ಟೋಸ್ಯಾಟ್-2 ಸರಣಿಯ ಹವಾಮಾನ ನಿಗಾ ಉಪಗ್ರಹದ ನಭಕ್ಕೆ ಸೇರಿಸಲಾಯಿತು. ಇದರ ಒಟ್ಟು ತೂಕ 710 ಕೆಜಿ. AS ಕಿರಣ್ ಕುಮಾರ್ ಅವರಿಗೆ ಇಸ್ರೋ ಮುಖ್ಯಸ್ಥರಾಗಿ ಇದು ಕೊನೆಯ ಉಡಾವಣೆ. ಜನವರಿ ಅಂತ್ಯದಲ್ಲಿ ನಿವೃತ್ತಿ ಹೊಂದಲಿದ್ದಾರೆ. ಇಸ್ರೋದ ನೂತನ ಅಧ್ಯಕ್ಷರು KSIVAN. ಉತ್ತರ ಪ್ರದೇಶ ಹಿಂದಿ ಸಂಸ್ಥಾನ ನೀಡುವ 2016ನೇ ಸಾಲಿನ ಸೌಹಾರ್ದ ಸಮ್ಮಾನ ಪ್ರಶಸ್ತಿಗೆ ಭಾಜನರಾದವರು ಯಾರು? ಉತ್ತರ ಲೇಖಕ ಬಾಬು ಕೃಷ್ಣಮೂರ್ತಿ. ವಿಶ್ವ ಆರ್ಥಿಕ ವೇದಿಕೆ ಪ್ರಕಟಿಸಿರುವ ಜಾಗತಿಕ ತಯಾರಿಕಾ ಸೂಚ್ಯಂಕದಲ್ಲಿ ಭಾರತದ ಸ್ಥಾನವೆಷ್ಟು? ಉತ್ತರ 30. ಮೊದಲನೇ ಸ್ಥಾನದಲ್ಲಿ ಜಪಾನ್ ಇದೆ. ಬ್ರಿಕ್ಸ್ ರಾಷ್ಟ್ರಗಳ ಸ್ಥಾನಮಾನ: ಚೀನಾ 5, ಭಾರತ 30, ರಷ್ಯಾ 35, ಬ್ರೆಜಿಲ್ 31, ದಕ್ಷಿಣ ಆಫ್ರಿಕಾ 45. ರಾಷ್ಟ್ರೀಯ ಸರಕು ಮತ್ತು ಪದಾರ್ಥ ವಾಯಿದಾ ವಿನಿಮಯ ಕೇಂದ್ರದಲ್ಲಿ ವಹಿವಾಟಿಗೆ ಅವಕಾಶ ಪಡೆದಿರುವ ಮೊದಲ ಕೃಷಿ ಉತ್ಪನ್ನ ಯಾವುದು? ಉತ್ತರ ಚವಳಿಕಾಯಿ ಬೀಜ ಅಥವಾ ಗೋರೆಕಾಯಿ ಬೀಜ. ದಕ್ಷಿಣ ಆಫ್ರಿಕಾದ ವಿಟ್ ವಾಟರ್ ಸ್ಟ್ಯಾಂಡ್ನ ಸಂಶೋಧಕರು 20 ಕೋಟಿ ವರ್ಷ ಹಳೆಯ ಡೈನೋಸಾರ್ಸ್ನ 3D ಮುದ್ರಣವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಆ ಡೈನೋಸಾರ್ನ ಹೆಸರೇನು? ಉತ್ತರ ಮ್ಯಾಸೋಸ್ಟ್ಯಾಂಡಿಲಸ್. ಭಾರತದ ಇಂಟರ್ನೆಟ್ ಗುರು ಎಂದು ಖ್ಯಾತರಾದವರು ಯಾರು? ಉತ್ತರ ವಿಜಯ್ ಮುಖಿ. ಇವರು ದೇಶದ ಪ್ರಪ್ರಥಮ ಕಂಪ್ಯೂಟರ್ ತರಬೇತಿ ಕೇಂದ್ರವನ್ನು ಆರಂಭಿಸಿದ್ದರು. ಇದೇ ಕಾರಣಕ್ಕಾಗಿ ಇವರನ್ನು ಇಂಟರ್ನೆಟ್ ಗುರು ಎಂದು ಕರೆಯಲಾಗುತ್ತದೆ. ವಿಶ್ವಸಂಸ್ಥೆಯ ಭಾರತದ ಖಾಯಂ ರಾಯಭಾರಿಯ ಹೆಸರೇನು? ಉತ್ತರ ಸೈಯದ್ ಅಕ್ಬರುದ್ದೀನ್. ಭಾರತದ ಅಂಧರ ವಿಶ್ವಕಪ್ ಪಂದ್ಯದಲ್ಲಿ ನಾಯಕನನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಉತ್ತರ ಅಜಯ್ ರೆಡ್ಡಿ. 2020 ಕ್ರಿಕೆಟ್ನಲ್ಲಿ 2ನೇ ಅತಿ ವೇಗದ ಶತಕ ಸಿಡಿಸಿದ ಆಟಗಾರ ಯಾರು? ಉತ್ತರ ಋಷಭ್ ಪಂತ್. ಋಷಭ್ ರವರು 32 ಎಸೆತಗಳಲ್ಲಿ ಶತಕ ಪೂರ್ಣಗೊಳಿಸಿದ್ದಾರೆ. 2020 ಕ್ರಿಕೆಟ್ನಲ್ಲಿ 2ನೇ ಅತಿ ವೇಗದ ಶತಕ ಸಿಡಿಸಿದ ಆಟಗಾರ ಕ್ರಿಸ್ ಗೇಲ್. ಮೊದಲನೇ ಅತಿ ವೇಗದ ಶತಕ ಸಿಡಿಸಿದ ಆಟಗಾರ ಕ್ರಿಸ್ ಗೇಲ್ 30 ಎಸೆತಗಳಲ್ಲಿ ಶತಕ ಗಳಿಸಿದ್ದಾರೆ. ಸೈನಿಕ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ ಜನವರಿ 15. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.